ಕೋಲಾರ ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆ ಅನ್ನಕ್ಕಿಂತ ಭೂವಿಜ್ಞಾನ ಒಂದು ಏನು ಇಲಾಖೆ ಇದೆ, ಇಲಾಖೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಫಸ್ಟ್ ಬಹುಮಾನ ಬಂದು ಕೋಲಾರ ಜಿಲ್ಲೆಗೆ ಬರಬೇಕು. ಈ ಸಂದರ್ಭಕ್ಕಂತ ಬಂದಾಗ ಒಂದು 15 ದಿವಸಗಳ ಹಿಂದಗಡೆ ಷಣ್ಮುಖಂ ಅಂತ ಒಬ್ಬ ಏನು ಇನ್ಚಾರ್ಜ್ ಇದ್ರು, ಅವ್ರಿಗೂ ನನಗೆ ದೊಡ್ಡ ಗಲಾಟೆ ಆಯಿತು. ಆ ಸಂದರ್ಭದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಸಚಿವರಿಗೆ ನಾನು ಲೆಟರ್ ಹಾಕಿ ಹಾಗೂ ಸೆಷನ್ ಲೆಟರ್ ಹಾಕಿ ಇವತ್ತು ಅಧಿವೇಶನದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಲೆಟರ್ ಹಾಕಿ ಇವತ್ತೇನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮರಳು ಮಾಫಿಯ ನಡೀತಾ ಇದೆ ಕೋಲಾರ ಜಿಲ್ಲೆಯಲ್ಲಿ, ಅಚ್ಚು ಮುಳಬಾಗಿಲು ತಾಲೂಕಲ್ಲಿ, ಇದ್ರ ಬಗ್ಗೆ ನಾನು ಕೂಗಿದಾಗ ಇವತ್ತೇನು ಸ್ಥಳೀಯ ಕೆಲವು ನಾಯಕರು, ರಾಜಕೀಯ ನಾಯಕರು, ನಮ್ಮ ಜನಪ್ರತಿನಿಧಿಗಳು ಅವ್ರ ಸಪೋರ್ಟಿಂದ ಅವ್ರು ಟ್ರಾನ್ಸ್ಫರ್ ಆಗಿದ್ದಾರೆ. ಸೊ ಅದರಿಂದ ಇವತ್ತು ಅವ್ರು ಬರ್ತಾರಂತ ನಾನು ಬಂದೆ, ಇವತ್ತು ಬಂದಿಲ್ಲ. ಇಡೀ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆಯಲ್ಲಿ ಹೈಯೆಸ್ಟ್ ಗಣಿಗಾರಿಕೆನ ತಡಿಬೇಕು ಅಂತ ನಾನು ಮೊನ್ನೆ ಸಚಿವರಿಗೆ ಮನವಿಯನ್ನು ಕೊಟ್ಟಿದ್ದೆ. ಅವರೇ ಅದ್ರ ಬಗ್ಗೆ ತುಂಬ ಮಾತಾಡಿದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಕೂಡ ಕೇಳಿದ್ದಾರೆ. ಇದ್ರ ಬಗ್ಗೆ ಏನಾದರೂ ಇಮ್ಡಿಯೇಟ್ ಆಗಿ ಅದು ನಿಲ್ಲಿಲ್ಲ ಅಂದರೆ ನಾನು ಮುಂದೆ ಉಗ್ರವಾದ ಹೋರಾಟನ ಕೈಗೊಳ್ಳೋಕ್ಕೆ ನಾನು ವಿರೋಧ ಪಕ್ಷದಿಂದ ಅಂದರೆ ಜೆಡಿ ಪಕ್ಷದಿಂದ ನಾನು ತಯಾರಾಗಿದ್ದೆ. ಆ್ಯಕ್ಚುಲಿ ಇಲ್ಲಿ ಏನಾಗ್ತಿದೆ ಅಂದರೆ ನನ್ನ ಪ್ರಶ್ನೆ ಎತ್ತಬೇಕಂತ ಬಂದಾಗ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡಿದ್ರು. ಇವತ್ತು ಆಂಧ್ರದಲ್ಲಿ ಮತ್ತು ಕರ್ನಾಟಕದಲ್ಲಿ ಎಲ್ಲ ಬೆಳೆಗಳು ಬೆಳಿಬೇಕಾದ್ರೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆದು ಮಾತ್ರ ಟೊಮೆಟೊ ಬೆಳೆ ಯಾಕೆ ಕುಸಿತಾ ಇದೆ, ಅದು ಯಾಕೆ ಬೆಳೆ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಅಧಿಕಾರಿಗಳು ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ. ಇವತ್ತು 3,000 ನಾರು ಒಬ್ಬ ರೈತ ಹಾಕಿದಾಗ ಅದು ಕೇವಲ 500 ರಿಂದ 600 ಬಾಕ್ಸ್ ಕುಸಿದಾಗ ಅವನಿಗೆ ಕ್ರಾಪ್ ಬರ್ತಾ ಇಲ್ಲ. ಇವತ್ತು ಸಾಲಗಾರ ಆಗ್ತದೆ, ಎಷ್ಟೇ ರೇಟ್ ಬಂದರೂ ಕೂಡ ಸಾಲಗಾರ ಆಗ. ಇದು ರಿಯಾಲಿಟಿ ಗ್ರೌಂಡ್ ಏನು? ಇವತ್ತು ಕೋಲಾರ ಜಿಲ್ಲೆದಲ್ಲಿ ಯಾಕೆ ಬೆಳೆ ಬರ್ತಾ ಇಲ್ಲ, ಯಾಕೆ ಬೆಳೆ ಕುಸಿತೈತೆ, ಯಾಕೆ ಬೆಳೆ ಬರ್ತಾ ಅನ್ನೋದು ಇನ್ನೂ ನಮಗೆ ಅಧಿಕಾರಿಗಳು ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ಪರಿಶೋಧನೆ ಮಾಡಿ ಇವತ್ತು ರೈತರ 100% ಬೆಳೆಗಳಿಗೆ ಯಾವುದೇ ಬೆಳೆ ಬೆಳೆದ್ರೂ ಕೂಡ ಇವತ್ತು ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೆಳೆಗೆ ರೋಗ ಬರ್ತಿದೆ. ಇದಕ್ಕೆ ವೈಜ್ಞಾನಿಕವಾಗಿ ಏನು ತೊಂದರೆ ಆಗ್ತಿದೆ ಅನ್ನೋದನ್ನು ಇದು ಪರಿಶೀಲನೆ ಮಾಡಬೇಕಂತ ನಾನು ಆಲ್ರೆಡಿ ಮಾತಾಡಿದ್ದೀನಿ. ಇದ್ರ ಬಗ್ಗೆ ನನ್ನ ಸೆಷನ್ ಕೂಡ ಸೋಮವಾರ ದಿವಸ ನನ್ನ ಪ್ರಶ್ನೆ ರೈಸ್ ಆಗಿದೆ, ನನಗೆ ಸಿಕ್ಕಿದೆ. ಇದ್ರ ಬಗ್ಗೆ ನಾನು ಸರ್ಕಾರ ಗಮನ ಕೊಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇದು ರಿಯಲ್ ಆಗಿ ಕೆಸಿ ವೆಲ್ನಿಂದ ಆಗ್ತಾ ಇದೆಯೋ ಇಲ್ಲ ಎಚ್ ಎನ್ ವೆಲ್ನಿಂದ ಆಗ್ತಾ ಇದೆಯೋ ಇಲ್ಲ ನಮ್ಮ ಕ್ಲೋರೈಡಿಂದ ಆಗ್ತಾ ಇದೆಯೋ ಅಂತ ನನಗೆ ಪರಿಶೀಲನೆ ಮಾಡಬೇಕಂತ ನಾನು ಕೇಳ್ತಾ ಇದ್ದೀನಿ. ಕೆಸಿ ವೆಲ್ ಎದ್ದ ತಕ್ಷಣ ಆಲ್ರೆಡಿ ಸಚಿವರು ಹೇಳಿದ್ರು ರಾಜಕೀಯ ಮಾಡೋಕೆ ಹೋಗ್ಬೇಡಿ ಅಂತಂದ್ರೆ ನಾನು ಸುಮ್ಮನೆ ಆಗ್ಬಿಟ್ಟೆ. ರಿಯಾಲಿಟಿನ ಮಾತಾಡಿದಾಗ ಎಲ್ಲರೂ ಹಂಗೆ ಅಂತ ಹೇಳ್ತಾರೆ, ನಾನು ಸುಮ್ಮನೆ ಆಗ್ಬಿಟ್ಟೆ. ಸೊ ದಯವಿಟ್ಟು ನಾನು ಅಧಿವೇಶನದಲ್ಲಿ ಕೂಡ ನಾನು ಲಾಸ್ಟ್ ಮನವಿ ಮಾಡಿದ್ದೆ, ನಾನು ದಯವಿಟ್ಟು ಕೋಲಾರ ಜಿಲ್ಲೆಗೆ ಅನಾಥರ ಮಾಡೋಕೆ ಹೋಗ್ಬೇಡಿ. ನೀವೇನು ಕೆ ಸಿ ವೆಲ್ ಕೊಡ್ತಿದ್ದೀರಿ ಅದು 3ನೇ ಹಂತ ಶುದ್ಧೀಕರಣ ಆಗ್ತಾ ಇಲ್ಲ, ಮುಂದಿನ ದಿವಸದಲ್ಲಿ ಅದು ದೊಡ್ಡ ಒಂದು ಪರಿಣಾಮಕಾರಿ ಮಕ್ಕಳಿಗೆ ಬೀರ್ತಾ ಇದೆ. ಈಗಾಗಲೇ ನಮ್ಮ ಬಗೆಪಲ್ಲಿದಲ್ಲಿ ಎಲ್ಲರ ಮಕ್ಕಳಿಗೆ ಹುಟ್ಟುವಂಥ ಮಕ್ಕಳಿಗೆ ಹಲ್ಲು ಕ್ಲೋರೈಡಿಂದ ಹಲ್ಲು ಪ್ರಾಬ್ಲಮ್ ಆಗ್ತಾ ಇದೆ. ಇದು ವಿಷಪೂರಿತವಾಗಿ ಮುಂಬರುವ ದಿವಸದಲ್ಲಿ ಪ್ರಯತ್ನ ಆಗ್ತಾ ಇದೆ. ಸದ್ಯಕ್ಕೆ ನಮಗೇನು ಒಪ್ಪಿಸುವಂಥ ಕಾರ್ಯಕ್ರಮ ಮಾಡೋಕೆ ಹೋಗ್ಬೇಡಿ. ಇವತ್ತು ಕೆ ಸಿ ವ್ಯಾಲಿ ಸಂದರ್ಭಪಟ್ಟಾಗೆ 3ನೇ ಹಂತ ಶುದ್ಧೀಕರಣ ಮಾಡಿದ್ರೆ ಮಾತ್ರ ಇದು ಯೋಗ್ಯಕರವಾಗ್ತದೆ, ಇಲ್ಲಾಂದ್ರೆ ವಿಷಪೂರಿತವಾಗ್ತದೆ. ದಯವಿಟ್ಟು ರಾಜಕಾರಣಿಗಳು ನಮ್ಮ ತೆವರು ತೀರಿಸ್ಕೊಳ್ಳೋಕ್ಕೋಸ್ಕರ ಇದನ್ನು ಮಾಡಕ್ಕೆ ಹೋಗ್ಬೇಡಿ. ಇವತ್ತು ನಾನು ಜೆ ಡಿ ಎಸ್ ಪಕ್ಷ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಇಲ್ಲ ಬಿಜೆಪಿ ಪಕ್ಷ ಆಗಿರ್ಬೋದು, 3ನೇ ಹಂತ ಶುದ್ಧೀಕರಣ ಮಾಡದೇ ಇದ್ರೆ ಇದು ಮುಂದಿನ ದಿವಸದಲ್ಲಿ ಕೋಲಾರ ಜಿಲ್ಲೆಗೆ ಇದು ವಿಷಕಾರಿಯಾಗಿ ಪರಿಣಾಮ ಆಗುತ್ತೆ. ಇದ್ರ ಬಗ್ಗೆ ನಾನು ದಯವಿಟ್ಟು ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದೀನಿ. ಇವತ್ತು ಎಷ್ಟು ಕೋಟಿ ಕೆ ಸಿ ವ್ಯಾಲಿ ಕೊಟ್ಟಿದ್ರೆ ಅಮ್ಮಮ್ಮ 450 ಕೋಟಿ ಆಗುತ್ತೆ ಏನು 3ನೇ ಹಂತ ಶುದ್ಧೀಕರಣಕ್ಕೆ. ಇದು ಮಾಡಿಕೊಟ್ರೆ ಮುಂದಿನ ದಿವಸದಲ್ಲಿ ಯೋಗ್ಯಕರವಾಗುತ್ತೆ ಅಂತ ನಾನು ಬಯಸ್ತೀನಿ.